ಸೊನ್ನೆ ಇದೆ, ಅಲ್ಲಿಂದ ಏಳೂವರೆ ಅಡಿ ತಗೊಳ್ಳಿ, ಏಳೂವರೆ ಅಡಿಗೆ ಒಂದು ಗಿಡ ನೆಡಿ, ಅಲ್ಲಿಂದ ಹದಿನೈದು ಅಡಿ ಮಾಡ್ಕೊಂಡು ಹೋಗಿ. ಅಲ್ಲಿಗೆ ಮೊದಲನೇ ಸಾಲು ಸೊನ್ನೆಯಿಂದ ಶುರು ಮಾಡಿದ್ದೀರಾ, ಹದಿನೈದು ಸಾಲು ಏಳೂವರೆ ಅಡಿಯಿಂದ ಶುರು ಮಾಡಿದ್ದೀರಾ, ಹದಿನೈದು ಅಡಿ ಅಲ್ಲ 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 ಸಾಲಿಗೆ ಹದಿನೈದು, ಇದು 16.17 ಬರುತ್ತೆ. ಓಕೆ 16.17 ಅಡಿ. ಹಾಂ ಅಲ್ಲಿ ಅಲ್ಲಿ ನಿಂತ್ಕೊಳ್ಳಿ, ಅದು 15 ಅಡಿ ಸಾಲು. ಅಯ್ಯೋ ಓಕೆ, ಇಲ್ಲಿಗೂ ಇಲ್ಲಿಗೂ 15 ಅಡಿ, ಅದು 15 ಅಡಿ, ಇದು 15 ಅಡಿ. ಹಾಂ ಹಾಂ, ಅಲ್ಲಿಂದ ಏಳೂವರೆ ಬಿಟ್ಟು ಏಳೂವರೆ ಅಡಿ ಬಿಟ್ಟು ನಡ್ತೀರಾ ಒಂದು ಸಸಿನ. ಇದು ಒಂದು ತೆಂಗಿನ ಪ್ಲಾಟ್, ಒಬ್ಬರು ರೈತರು ಜಮೀನಿಗೆ ಬಂದಿದ್ದೀನಿ ನಾನು. ನಾವೊಂದು ದಾಯ ಹೇಳಿದ್ವಿ ಏನು ಅಂತೇಳಿದ್ರೆ 15 ಅಡಿ 15 ಅಡಿ ತೆಂಗು ಜೋಡಿ ಸಾಲು, ಅದರಲ್ಲಿ ಜಿಗ್ಝ್ಯಾಕ್ ಬರುತ್ತೆ ನೋಡಿ, ಅದು ಈ ಥರ ನೆಡೋಕ್ಕೆ ಜಿಗ್ಝ್ಯಾಕ್ ಮಾಡಿಕೊಂಡು ಮತ್ತೆ 30 ಅಡಿಗೆ ಮತ್ತೆ ನೆಡೋದು, ಮತ್ತು 15 ಅಡಿಗೆ ಮತ್ತು ಎರಡು ಜೋಡಿ ಸಾಲು ಬರ್ತವೆ. ಇದು ಒಬ್ಬರು ರೈತರು ಪ್ಲಾಟಿಗೆ ಬಂದಿವಿ, ಅವ್ರಿಗೆ ಸ್ವಲ್ಪ ನೀರಿನ ಅಭಾವ ಎಲ್ಲ ಬಂದಿದೆ, ಈಗ ಅವ್ರು ಡ್ರಿಪ್ ಎಲ್ಲ ಹಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದು ಬಿಟ್ಟು ದಾಯದ ಬಗ್ಗೆ ಮಾತಾಡೋದಂದರೆ ಇಲ್ಲಿ ನಿಮಗೀಗ ಇದನ್ನು ಸುಮ್ಮನೆ ದಾಯಕ್ಕೋಸ್ಕರ ತೊಗೊಬೇಕಷ್ಟೇ ಸರ್. ಓಕೆ, ಪಾಪ ಅವರಿಗೆ ಬೋರ್ವೆಲ್ ಹಾಕ್ಸಿದ್ರು ಎರಡು ಫೇಲ್ಯೂರ್ ಆಗ್ಬಿಡ್ತಾರೆ. ಓಕೆ, ಸೊ ಹಂಗಾಗಿ ಈಗ ನೀರು ಎತ್ತಾಕ್ಸೋದು ಆ ಥರದಲ್ಲಿ ಮಾಡ್ತಾರೆ ಸರ್. ಈ ಒಂದು ಮೆಥಡಲ್ಲಿ ಒಂದು ಎಕರೆಯಲ್ಲಿ ಎಷ್ಟು ತೆಂಗಿನ? 121 ಸಸಿ ಕೊಡುತ್ತೆ, 120 ರಿಂದ 121 ಸಸಿ ಕೊಡುತ್ತೆ. ಓಕೆ ಸರ್, ಸೊ ಏನಾಗುತ್ತೆ ಅಂತೇಳಿದ್ರೆ ಇನ್ನು ಬೇರೆ ಟೈಮೆಲ್ಲ 40 ಕೊಡುತ್ತೆ ನಿಮಗೆ. ಸೊ ಅದರಲ್ಲಿ ನಿಮ್ಮ ಕಾಯಿ ಅಂಶ ನೀವು ತೊಗೊಂಡ್ರೆ ಒಂದು 120 ಕಾಯಿ ಒಂದು ಆ್ಯಾವ್ರೇಜ್ ತೊಗೊಳೋದಾದರೆ 6,000 ಕಾಯಿನೇನೋ ಬರ್ತವೆ. ಯಾವುದಕ್ಕೆ 4,000 ಪ್ಲಸ್ 6,000 ಕಾಯಿ ಬರುತ್ತೆ 40ಕ್ಕೆ. ಈ ಇದರಲ್ಲಿ ಹಾಕಿದ್ರೆ ನೀವು 121 ಕಡಿಮೆ ಅಂತೇಳಿದ್ರು 100 ತೊಗೊಂಡ್ರೂ ನಿಮಗೆ ಜಾಸ್ತಿನೇ ಆಗೋಯ್ತು, 10,000 9,000ವರೆಗೂ ಬಂದ್ಬಿಡುತ್ತೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತೇಳಿದ್ರೆ ನಿಮಗೊಂದು ತೆಂಗು ಅಂತ ಹೇಳಿದ್ರೆ ಈ ತೆಂಗಿನ ಗಿಡ ಅವು ನಿಮಗೊಂದ್ಸತಿ ಅಲ್ಲಿ ನಮ್ಮ ರಸ್ತೆದು ಒಂದು ತೋರಿಸ್ತೇನೆ ನಿಮಗೆ ಆ ಬಗ್ಗಿದ್ದು. ಹೌದು, ಸೊ ಅದೇನು ಮಾಡ್ತಾವೆ ಈ ತೆಂಗಿನ ಗಿಡ, ಈ ತೆಂಗಿನ ಗಿಡ ಈ 30 ಅಡಿ ಕಡೆಗೆ ಬಾಗುತ್ತೆ, ಆ ತೆಂಗಿನ ಗಿಡ ಆ 30 ಕಡೆ ಬಾಯ್ತವೆ, ಬಾಕೊಂಡ್ಬಿಟ್ಟು ಅವು ಪಾಡಿಗೆ ಅವು ಬದುಕ್ಬಿಟ್ಟು ನಿಮ್ಗೆ ಒಳ್ಳೆ ಇಳುವರಿನೇ ಕೊಡ್ತಾವೆ. ಅವು ಅಂದರೆ ಇದರ ನೆರಳು ಈ ಕಡೆ ಹೋಗುತ್ತಾ? ನೆರಳು ಹೋಗೋದಲ್ಲ, ನಾನು ಹೇಳ್ತಾ ಇರೋದು ಮೇಲ್ಗಡೆ ಫೋಲಿಯಾರ್ ಅಂತೀವಿ ನಾವು, ಇದರದ್ದು ಗಿಡದ್ದು ಎಲೆ ಗೊತ್ತಾಯ್ತು ಇದು ಹರಡ್ತಾ ಇರುತ್ತಲ್ಲ ಅದು, ಅವೆರಡನ್ನು ಛತ್ರಿ ಥರ ಕ್ಲೀನಾಗಿ ಅಡ್ಜಸ್ಟ್ ಆಗ್ತವೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದಲ್ಲಿಗೆ ನೀವು ಡಯಾಗ್ನಲ್ಲು 16 ಅಡಿ ಬರುತ್ತೆ, 16.5 ಅಡಿ ಬರುತ್ತೆ. ಓಕೆ, ಈಗ ನಿಮ್ಮದು ತೆಂಗು 30 ಅಡಿಗೆ ಯಾಕೆ ನೆಡ್ತಾರೆ ಅಂದರೆ ಇದು 15 ಅಡಿ ಇದು 15 ಅಡಿ ಯಾವುದು ಗರಿ, ಸೊ ಅದು ಗರಿ ಮೇಲೆ ಹೋಗಬಾರ್ದು ಅಂತ ನಾನು ಹಾಕಿರೋದು. ಹಿಂಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಇದು ಮುಂದಕ್ಕೆ ಈ ಕಡೆ ಚಾಚುತ್ತಿದ್ದು. ಓಕೆ, ಈ 30 ಅಡಿ ದಾಯ ಕೊಟ್ಟಿದೀವಲ್ಲ ಆ ಕಡೆ, ಆ ಕಡೆದು ಆ 30 ಅಡಿ ಮತ್ತೆ ಅದರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ತ್ರಿಕೋಣಾಕಾರ ಬೇರೆ ಕೊಟ್ಟಿದ್ದೀವಿ. ಓಕೆ, ಅವಾಗೇನಾಗುತ್ತೆ ಅಂತೇಳಿದ್ರೆ ಆ ಲೀಫ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಕರೆಕ್ಟಾಗಿ ಬರುತ್ತೆ. ಓಕೆ ಸರ್, ಈಗ ಇದು ಸ್ಟಾರ್ಟಿಂಗ್ ಗಿಡ ಅಂತ ಅನ್ಕೊಳ್ಳೋಣ, ತ್ರಿಕೋಣಾಕಾರ ಇಲ್ಲಿಂದ ಈ ಒಂದು ಗಿಡಕ್ಕೆ 15 ಅಡಿ ಇರುತ್ತೆ, 15 ಅಡಿ ಈಗ ಇಲ್ಲಿಂದ ಈ ಒಂದು ಗಿಡಕ್ಕೆ ಅದು 16.5 ಅಡಿ ಇರುತ್ತೆ, ಅದು 16.5 ಅಡಿ 16.5ರಿಂದ 17 ಅಡಿ ಇರುತ್ತೆ ತ್ರಿಕೋಣಾಕಾರ, ಬಟ್ ಸಾಲ್ ಮಾತ್ರ 15 ಅಡಿ ಇರುತ್ತೆ 15 ಅಡಿಗೆ. ಓಕೆ ಸರ್, ಆ ಸಾಲಿಂದ ಮತ್ತೆ ಇನ್ನೊಂದು ಸಾಲಿಗೆ ಅದಕ್ಕೆ ನೆಡ್ಕೊಂಡು ಹೋಗಿ, ಆ ಸಾಲಿಗೆ 30 ಅಡಿ ಇರುತ್ತದೆ ಇಲ್ಲಿಂದ ಈ ಸಾಲ್ಗ. ಹೌದು, ಈ ಸಾಲಿಗೆ 30 ಅಡಿ. ಏನಕ್ಕೆ ಸರ್ ಇಷ್ಟಿಗೆ ಹಾಕ್ಕೊಟ್ಟಿರೋದು 30 ಅಡಿ? ಅಲ್ಲ, 30 ಅಡಿ ತೆಂಗೆ ಹಾಕ್ಬೇಕಾಗಿರೋದು. 30 ಅಡಿ 30 ಅಡಿ ತೆಂಗೆ ಹಾಕ್ಬೇಕು, ಈ ದಾಯ ಹತ್ರ ಹಾಕಿದ ತಕ್ಷಣ ಮತ್ತೆ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. 33 ಅಡಿ ಕೊಟ್ಟರೆ ಇನ್ನೂ ಒಳ್ಳೇದೆ. ಈಗ ಇದರಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತೇಳಿದ್ರೆ ಇಷ್ಟನೇ, ಇರತಕ್ಕಂಥ ಏರಿಯಾದಲ್ಲಿ ಜಾಸ್ತಿ ಗಿಡ ತೊಗೊಂಡು ಸ್ವಲ್ಪ ಜಾಸ್ತಿ ಲಾಭದಾಯಕವಾಗಿ ಕಾಯಿ ಬರಲಿ ಅಂತ. ಸೊ ಅದಕ್ಕೆ ತಕ್ಕಂತೆ ಅನುಕೂಲ ಅಂತ ಮಾಡೋ, ಇದನ್ನು ಮತ್ತೆ ನೀವು 10 ಅಡಿ ಹಾಕೋಂಗಿಲ್ಲ, ನೀವು ಇದು 15 ಅಡಿ ಹಾಕ್ಬಿಟ್ರೆ ಸೊಪ್ಪ ಆಗ್ಬಿಡ್ತವೆ ಅಲ್ಲ, ಮತ್ತೆ ಸರಿಯಾಗಿ ನಿಮ್ಗೆ ಇಳುವರಿ ಕೊಡೋದಿಲ್ಲ, ಅವು ನೆರಳು ಜಾಸ್ತಿ ಆಗ್ಬಿಡುತ್ತೆ. ಓಕೆ, ನೀವು ಇದೇ ಮೆಥಡಲ್ಲಿ ಅಡಿಕೆ ತೋಟನೂ ಮಾಡಿರೋದು? ಅಡಿಕೆ ತೋಟ ಮಾಡಿದ್ದೀವಿ, ಅಡಿಕೆಯಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಅದು ಸನ್ ಲವಿಂಗ್ ಪ್ಲಾಂಟ್ ಅಲ್ಲ ಅದು, ಅದೇನಾಗುತ್ತೆ ಅಂದ್ರೆ ಬಾಗಲ್ಲ ಅದು, ಅದು ನೇರ ಹೋಗ ಪ್ಲಾಂಟ್ ಅದು. ಹೌದು, ಇದು ಬಾಗ ಪ್ಲಾಂಟ್ ಇದು. ಆಮೇಲೆ ಇದ್ರದ್ದು ಫ್ರಾಂಟ್ಸು ಸಿಕ್ಕಾಪಟ್ಟೆ ಅಗಲ ಬೇರೆ ಇರ್ತಾವೆ. ಸೊ ಹಂಗಾಗಿ ನಾವು 30 ಅಡಿ ದಾಯ ಕೊಡಲೇಬೇಕಾಗತ್ತೆ ಇದಕ್ಕೆ. ಅಲ್ಲಿ ನಾವು ಬರೀ 12 ಅಡಿ ಅಥವಾ 11 ಅಡಿ ಕೊಟ್ಟಿದ್ದೀವಿ ಅಲ್ಲಿ. ಓಕೆ, ಇಲ್ಲಿ 30 ಅಡಿ ಜಾಗ ಕೊಟ್ಟಿರೋದು ಎರಡು ಕಾರಣಕ್ಕೆ, ಒಂದು ಟಚ್ ಆಗಬಾರ್ದು ಗರಿಗಳು, ಕಾಂಪಿಟೇಷನ್ ಆಗಬಾರ್ದು, ಮತ್ತೆ ಟ್ರಾನ್ಸ್ಪೋರ್ಟ್ಗೆ ತುಂಬಾ ಈಸಿ ಆಗಲಿ ಲೋಡ್. 30 ಅಡಿ ಮಾಮೂಲಿ ದಾಯ ಯಾವ್ದ್ರದ್ದು? ತೆಂಗಿಂದು. ತೆಂಗಿಂದು 30ರಿಂದ 33 ಅಡಿ. ಓಕೆ, ಅದು ಎರಡು ಥರನೂ ಯೂಸ್ ಆಗುತ್ತೆ. ಎರಡು ಥರನೂ ಯೂಸ್ ಆಗುತ್ತೆ. ಈಗ ಈ ತೋಟದಲ್ಲಿ ಸಣ್ಣ ಗಿಡನ ಯಾಕೆ ತೋರಿಸಿದ್ದು ಅಂದರೆ ನಿಮ್ಗೆ ಸ್ವಲ್ಪ ದಾಯ ಗೊತ್ತಾಗಲಿ ಅಂತ. ಇದನ್ನೇ ನಾನು ನಮ್ಮ ತೋಟದಲ್ಲಿ ದೊಡ್ಡ ಮರದ್ದು ತೋರಿಸ್ತೀನಿ. ಓಕೆ ಸರ್, ಬನ್ನಿ ಹೋಗೋಣ ನೋಡಿ. ಇಲ್ಲಿ ಇದು 15 ಅಡಿಗಿದೆ, ಇದು 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 15 ಅಡಿಗಿದೆ. ಓಕೆ, ಈ ಸಾಲು ನೋಡಿ, ಅಲ್ಲಿ ಜಿಗ್ಝ್ಯಾಗ್ ಕಾಣಿಸ್ತಾ ಇದೆ. ಇಲ್ಲಿ ಬನ್ನಿ, ಇಲ್ಲಿ ಜಿಗ್ಝ್ಯಾಗ್ ಕಾಣುತ್ತೆ ನೋಡಿ, ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ ಹೌದಾ ಅಲ್ಲ? ಜಿಗ್ಝ್ಯಾಗ್ ಕಾಣಿಸ್ತಿದ್ಯಾ ನಿಮಗೆ? ಓಕೆ, ಹಿಂಗಂದರೆ ತ್ರಿಕೋಣಾಕಾರ ಕಾಣಿಸ್ತಿದ್ಯಾ ನಿಮಗಲ್ಲಿ? ಆ ಗಿಡದಿಂದ ಈ ಗಿಡ, ಈ ಗಿಡದಿಂದ ಆ ಕಡೆ ತ್ರಿಕೋಣ ಕಾಣಿಸ್ತಿದೆ. ಇದು 15 ಅಡಿ ಇದೆ. ಓಹೋ, ಇಲ್ಲ ಬೆಲೆ ಇಲ್ಲಿಂದ
ಇಲ್ಲಿಗೆ 15 ಅಡಿ ಅಲ್ಲ 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 ಸಾಲಿಗೆ 15, ಇದು 16.5-17 ಬರುತ್ತೆ. ಓಕೆ 16.5-17 ಅಡಿ ಹಾಂ ಅಲ್ಲಿ ಅಲ್ಲಿ ನಿಂತ್ಕೊಳ್ಳಿ, ಅದು 15 ಅಡಿ ಸಾಲು. ಅಯ್ಯೋ ಓಕೆ, ಇಲ್ಲಿಗೂ ಇಲ್ಲಿಗೂ 15 ಅಡಿ, ಅದು 15 ಅಡಿ, ಇದು 15 ಅಡಿ. ಹಾಂ ಹಾಂ, ಅಲ್ಲಿಂದ 7.5-7.5 ಅಡಿ ಬಿಟ್ಟು ನಡ್ತೀರ ಒಂದು ಸಸಿನ, ಫಸ್ಟ್ ಒಂದು ಸಸಿ ಮುಂದೆ ನಡೀತೀರ, ಅವಾಗ ಒಂದು ಅಲ್ಲಲ್ಲಿ ಹೋಗ್ತಾ ಬಂದರೆ ಇದು ಸೆಂಟ್ರಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೋಡಿ ಸಾಲಲ್ಲಿ. ಅಲ್ಲಿ ಅಡಿಕೆ ನೋಡಿದ್ರಲ್ಲ ಅದೇ ಥರ. ಗೊತ್ತಾಯ್ತು ಗೊತ್ತಾಯ್ತು. ಸೊ ಇಲ್ಲಿಂದ 30 ಅಡಿಗೆ ಹೋಗುತ್ತೆ ನೋಡಿ ಅಲ್ಲಿಗೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಮೇಲ್ಗಡೆ ಬಾಗಿರೋದು ನೋಡಿ, ಅಲ್ಲಿ ಈ ಕಡೆ ಈ ಕಡೆ ಎಲ್ಲ ಬಾಕೊಂಡು ಹೋಗಿದ್ದಾವೆ ನೋಡಿ, ಬಾಗಿದಾವ ಗಿಡ ಬಾಗಿಲ್ಲ ಆ ಕಡೆ ಬಾಗಿದೆ ಬಾಗಿದ ಇದು ಆ ಕಡೆ ಬಾಗತ್ತೆ. ಈಗ ಅವು ಕ್ಲ್ಯಾಶ್ ಆಗಲ್ಲ ಅವು, ನಾಳೆ ದೊಡ್ಡಾದಾಗ ಮೇಲೆ ನೋಡಬೇಕು. ಆ್ಯಕ್ಚುಲಿ ಒಂದು ಗರಿ ಟಚ್ ಆಗ್ತಲ್ಲ, ಅವೇ ಮಾಡ್ಕೊಂಡಿರೋದೆಲ್ಲ ಅವೇ ಮಾಡ್ಕೊಂಡಿರೋದು, ಅದನ್ನೇ ಹೇಳಿದ್ದು ನಿಮ್ಗೆ ಅವಾಗಲಿಂದ. ಇದನ್ನು ನೋಡಿ ಹಂಗೆ ಅನಿಸ್ತದೆ ನಿಮಗೆ ಅಂತ. ಓಕೆ ನೋಡಿ, ಇಲ್ಲಿಂದ ಅದಕ್ಕೆ 30 ಅಡಿ ಆಯಿತು. ಇದು ಸಿಕ್ಕಾಪಟ್ಟೆ ಸಿಡ್ಲು ಹೊಡೆದ್ಬಿಡ್ತೀವಿ ನಮಗೆ, ತುಂಬ ಮರ ಬಿದ್ದೋಗಿದ್ದಾವೆ. ನಿಮ್ಗೆ ಇದರಲ್ಲಿ ಒಂದು ಕ್ರಮ ಗೊತ್ತಾಗೋದಿಲ್ಲ ಅಂತ ನೀವು ಅಲ್ಲಿ ಕರ್ಕೋದ್ರಿ, ಚಿಕ್ಕ ಗಿಡಗಳಿರೋ. ಇದು ಸ್ವಲ್ಪ ಹ್ಯಾಪಿಸಾರ್ಡ್ ಆಗಿ ಕಾಣಿಸ್ತದೆ ನಿಮಗೆ. ಹೌದೌದು, ಇಲ್ಲಿ ಏನಾಗುತ್ತೆ ಅಂದರೆ ದೊಡ್ಡ ಗಿಡ ಹೇಗೆ ಬೆಳೀತಾ ಮುಂದೆ ಅಂತ ನಿಮಗೆ ತೋರಿಸ್ಬೋದು ಈಗ. ಹೌದು ನೋಡಿ, ಇಲ್ಲಿದ್ದಾವೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿಂದ ಇಲ್ಲಿಗೆ ಮತ್ತೆ 30 ಅಡಿ ಇದೆ ಅದು. ನೋಡಿ ಇಲ್ಲೂ ಅಷ್ಟೇ, ಇದು ಇನ್ನೊಂದ್ಸತಿ ತಗೊಂಡ್ಬೇಕಾದ್ರೆ ನೀವು ಯಾವ್ದು ಕರೆಕ್ಟ್ ಆಗಿದೆ ಅದನ್ನ ಎಡಿಟ್ ಮಾಡ್ಕೊಬೋದು ನೀವು. ಇದು ನೋಡಿ, ಇದು ಇಲ್ಲಿಂದ ಇಲ್ಲಿಗೆ 15 ಅಡಿ, ಅದು 18 ಅಡಿ ಸಾಲು. ಹಾಂ, ಅಲ್ಲಿ ಮತ್ತೆ ಜಿಗ್ಜಾಕಲ್ಲಿ ಹೋಗಿದೆ ಅದು, ಮತ್ತೆ ಮೇಲ್ಮರ ನೋಡಿ ಮತ್ತೆಲ್ಲ ಬಾಕೊಂಡಿದಾವೆ ಅವು. ಓಕೆ, ಚೂರಾದ್ರೆ ಅಂದಾಜ್ ಆಯ್ತಾ ಕಾಣಿಸ್ತದ? ಕಾಣಿಸುತ್ತೆ, ಅಂದಾಜ್ ಕಾಣಿಸುತ್ತೆ. ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೋ ಇಲ್ಲಿ ಹೋಗುತ್ತಿಲ್ಲ, ನಾವು ಹೇಳಿದ್ರೆ ಗೊತ್ತಾಗುತ್ತೆ ಅಷ್ಟೇ ಕ್ಯಾಮ್ರಾದಲ್ಲಿ. ಆಮೇಲೆ ಯಾಕೆ ಹೇಳ್ತೀನಿ ಅಂತೇಳಿದ್ರೆ, ಕೆಲವರಿಗೆ ಸಣ್ಣ ಗಿಡ ಇದ್ದಾಗ ದೊಡ್ಡಾದಾಗ ಯಾವ ಥರ ರಿಸಿಪ್ಟ್ ಮಾಡ್ತವೆ ಅಂತ ಅನ್ನೋದು ಬೇಕಾಗತ್ತೆ. ಅವಾಗ ನೀವು ನೋಡ್ಬೇಕು ಅದ್ರದ್ದು ಇಳುವರಿಯಲ್ಲಿ ಏನಾಗಿದೆ, ಒಂದೇ ಥರ ಕಾಣಿಸ್ತಾ ಇದಾವೆ ನಮಗೆ. ಓಕೆ, ಇಳುವರಿ ಹೆಂಗೆ ಅನ್ನಿಸ್ತಾ ಇದೆ ನಿಮ್ಗೆ ನೋಡಿ? ಚೆನ್ನಾಗಿ ನೋಡ್ತಿದ್ದೀರಲ್ಲ, ಚೆನ್ನಾಗಿದೆ ಸರ್. ಇದೆಷ್ಟು ಎಕರೆಲ್ಲಿದೆ? ಇದು ಒಂದು ಅಂದಾಜಿಗೆ ಒಂದು 15-10-15 ಗುಂಟೆ ಮೇಲಿದೆ ಅಷ್ಟೇ, ಜಾಸ್ತಿ ಇಲ್ಲ. ಎಷ್ಟು ಗಿಡಗಳಿದೆ? ಅದೇ ಅದು ಗೊತ್ತಿಲ್ಲ ನನಗೆ, ಯಾಕಂದ್ರೆ ಹಳದಲ್ಲೆಲ್ಲ ಬಿದ್ದೋಗಿ ಇದೆಲ್ಲ ಆಗಿ ನಾನೇನು ಅದನ್ನು ಟ್ರ್ಯಾಕ್ ಮಾಡೋಕ್ಕೆ ಹೋಗಿಲ್ಲ. ಹಾಂ ಅಲ್ಲ, ಈಗ ನಿಮ್ಮ ತಂದೆಯವರು ಮಾಡೆಲ್ ತೋಟ ಅಂತ ಮಾಡಿದ್ರಲ್ಲ, 121 ಎಕರೆಲಿ. ಅದು 1 ಎಕರೆ ಇರಲಿಲ್ಲ, ಇದು 1 ಎಕರೆ ಇಲ್ಲ, ಇದೇನೆ ಇದೇನೆ, ಇದನ್ನೇ 1 ಎಕರೆ ಕನ್ವರ್ಟ್ ಮಾಡೋದು 121 ಆಗುತ್ತೆ ಅಂತ ಹೇಳಿದ್ದು. ಓಕೆ, ಅವ್ರು ಮಾಡಿದ್ದು ಇಷ್ಟೇ ಒಂದು ಭೂಮಿಯಲ್ಲಿ? ಇಷ್ಟೇ ಭೂಮಿಯಲ್ಲಿ, ಅಂದರೆ ಅವಾಗೆಲ್ಲ ಪೂರ್ತಿ ಬೇರೆವೆಲ್ಲ ನೆಟ್ ಆಗೋಗ್ಬಿಟ್ಟಿತ್ತು. ಓಕೆ, ಇಷ್ಟು ಜಾಗ ನಮ್ಮ ವೇಕೆನ್ಸಿ ಇತ್ತು, ಅಂದರೆ ಏನು ಬೆಳೆದಿರಲಿಲ್ಲ ನಾವು. ಓಕೆ, ಹಂಗಾಗಿ ಇದಕ್ಕೆ ಮಾಡಿದ್ರು ಅದನ್ನ. ಓಕೆ ಸರ್, ಓಕೆ. ಇದಾದ ನಂತರ ತುಂಬ ಜನ ಮಾಡಿದಾರ ಸರ್ ಈ ಒಂದು ಕ್ರಮ? ಗೊತ್ತಿಲ್ಲ ನನಗೆ, ಯಾರು ಹೇಳ್ತಾ ಇರ್ತೀವಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಆ ರೈತರು ಒಬ್ರು ಮಾಡಿದ್ರಲ್ಲ ಅಷ್ಟೇ, ಅದೇ ಥರ ಅವ್ರ ಹತ್ರ ಇದ್ರು ಹೋಗಿ ತೋರಿಸ್ತೇನೆ ನಿಮಗೆ. ಗೊತ್ತಿಲ್ಲ ನನಗೆ, ತುಂಬ ಜನ ಕೇಳ್ಕೊಂಡು ಹೋಗ್ತಿರ್ತಾರೆ, ಅದು ಅವ್ರವ್ರು ಮಾಡ್ಕೊಂಡು ಸುಮ್ಮನೆ ಆಗಿದ್ದಾರೆ, ಅವ್ರೇನು ಹೇಳಕ್ಕೆ ಬರಲ್ಲ ನನ್ನ ಹತ್ರ. ಓಕೆ ಸರ್, ಈ ರೀತಿ ಮಾಡಿದ್ರೆ ಅಡ್ವಾಂಟೇಜ್ಗಳಿದ್ದಾವೆ ರೈತನಿಗೆ? ಅಡ್ವಾಂಟೇಜ್ ನಿಮಗೆ ಹೇಳಿದ್ದೀನಲ್ಲ, 120 ಸಸಿ ಕೂರ್ತು, ಅದೇ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಅಡ್ವಾಂಟೇಜ್ಗಳಿದ್ದಾವೆ, ದುಡ್ಡು ಜಾಸ್ತಿ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ, ಜಾಗ ಕಮ್ಮಿ ತಗೊಳುತ್ತೆ ಒಂದು ಗಿಡ, ಈ ಥರ ಎಲ್ಲ ಅಡ್ವಾಂಟೇಜ್ ಇರ್ಬೇಕಾದ್ರೆ ಈ ಥರ ಕ್ರಮ ಯಾಕೆ ಅನ್ಸರ್ಸಲ್ಲ? ಮಾಹಿತಿ ಬೇಕಲ್ಲ. ಈಗ ನಾರ್ಮಲಾಗಿ ಒಂದು ತೆಂಗಿನ ಮರನ ಎಷ್ಟು ಅಡಿ ಅಂತ ನೆಡ್ತಾರೆ ನಮ್ಮ ನಾರ್ಮಲ್? 30-33 ಸಾಂಪ್ರದಾಯಿಕವಾಗಿ. 40 ಸಸಿ ಕೊಡುತ್ತೆ ಎಕರೆಗೆ, ಮತ್ತು ಗುಂಟೆ ಅಂತೇಳಿ 40 ಸಸಿ. ಹಾಂ, ಒಂದು ಗುಂಟೆಗೆ ಒಂದೇ ಬರೋದು, ಒಂದೇ ಬರೋದು. ಅದೇ ಈ ಒಂದು ಮೆಥಡ್ ಅನುಸರಿಸಿದ್ರೆ 121 120-120. ಓಕೆ, ಕೋಚಿ ಮೇಲೆಲ್ಲ ಆಗತ್ತದು. ಹಾಂ ಹಾಂ, ಇದನ್ನು ಕಂಡುಹಿಡಿಯೋಕೆ ಏನಾದ್ರು ಕಾರಣ ಅಂತ ಇತ್ತ? ಕಾರಣ ಏನಿಲ್ಲ, ಇದನ್ನು ಕಂಡುಹಿಡಿದಿರೋದು ಮರಿಗೌಡರು. ಮರಿಗೌಡರು ಹಾರ್ಟಿಕಲ್ಚರ್ ಪಿತಾಮಯ್ಯ. ಹಾಂ ಹಾಂ ಹಾಂ, ಅವರು ಅಪ್ಪನ ಶಿಷ್ಯ. ಹಾಂ, ಅವ್ರು ಬಂದು ನೀನು ಹಿಂಗೆ ಹಾಕಲೇಬೇಕು ಅಂತ ಅಣ್ಣನ ಅಪ್ಪನ ಕೈಲಿ ಹಾಕ್ಸಿದ್ದವರು. ಓಕೆ, ಅವ್ರು ಬಂದು ಹಾಕ್ಸೋಗಿದ್ದು ಅದನ್ನು. ಸೊ ಇದು ಅವಾಗಲಿಂದ ಒಂದು ಮಾಡೆಲ್ ಫಾರ್ಮ್, ಹಂಗಾಗಿ ತೋರಿಸ್ತಾ ಇದ್ದಿದ್ದು ನಾವು ಅದನ್ನು. ಲಾಲ್ ಬಾಗ್ ಇದೆಯಲ್ಲ, ಅದೆಲ್ಲ ಮೇಯ್ನ್ ಅವ್ರೆ ಹೊರದೆ. ಓಕೆ, ಸ್ಟಾರ್ಟಿಂಗಲ್ಲಿ ಅವರೆಲ್ಲ ಒಂಥರ ಹುಲಿಗಳಿದ್ದಂಗೆ. ಸರಿ ಸರ್, ಸರಿ ಸರ್. ಕಡಿಮೆ ಜಾಗ ಇರೋರು ಹಾಕೋಬೋದು ಇಂಥ ಒಂದು? ಕಡಿಮೆ ಜಾಸ್ತಿ ಎಲ್ಲರೂ ಹಾಕೊಬೋದು ಅದನ್ನ, ನಿಮ್ಗೆ ಜಾಸ್ತಿ ಗಿಡ ಸಿಗಂಗಿದ್ರೆ ಯಾಕೆ ಹಾಕ್ಬಾರ್ದು? ಈ ಒಂದು ಮಾಹಿತಿ, ಈ ಒಂದು ವಿಚಾರ ತುಂಬ ಉಪಯೋಗ ಇತ್ತಿನಿಗೆ ಬರುತ್ತೆ. ಇದನ್ನು ಅನುಸರಿಸಿರೋರು ನಿಮ್ಮ ಕಣ್ಮುಂದೆ ಇರಬೇಕಲ್ವಾ ಸರ್? ಈಗ ಹತ್ತಿರದಲ್ಲೇ ಇದ್ದು ಈ ರೀತಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಯಾರು ಒಬ್ಬರಾರು ಹಾಕಿರ್ಬೇಕಲ್ವಾ? ಗೊತ್ತಿಲ್ಲ ನನಗೆ, ಅದನ್ನು ನಾನು ಕೇಳಕ್ಕೆ ಬರಬೇಡ್ರಿ. ಯಾಕೆ ಅಂತೇಳಿದ್ರೆ ಪಕ್ಕದ ಗದ್ದೆಯವರೇ ನಾವು ಏನು ಮಾಡ್ತಿದ್ದೀವಿ ಮಾಡಲ್ಲ. ಹಾಂ,
ರೈತಪ್ಪಿನೇ ಹಂಗೆ ಅದು. ಅಲ್ಲ ಸರ್, ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ನೀವು ಮಾಡ್ತಿರೋದು ಕರೆಕ್ಟು, ಇವ್ರು ಹೋಗ್ತಾರೋ ದಾರಿ ಕರೆಕ್ಟ್ ಆಗಿದೆ. ಅದು ಏನು ಮಾಡ್ತೀರಾ ನೀವು, ಅವ್ರನ್ನೇ ಹೋಗಿ ಕೇಳ್ಬೇಕಾಗತ್ತೆ. ಪ್ರತಿಯೊಬ್ಬರು ರೈತರದ್ದೇ ಪಕ್ಕದ ಗದ್ದೆದೇ ಕೇಳ್ರಿ ನೀವು. ಮಾಡಲ್ಲ ಅವರು, ಮಾಡಲ್ಲ. ಅದೇನಾಗುತ್ತೆ, ಹಿತ್ತಲು ಗಿಡ ಮದ್ದಲ್ಲ ಅಂತಾರೆ, ಆ ಥರ ದೂರದ ಬೆಟ್ಟ ನುಣ್ಣಗಿರುತ್ತೆ. ಕರೆಕ್ಟ್. ಸೊ ಆ ಥರ ನಡೀತಾ ಇರ್ತದೆ. ನೀವು ಅದನ್ನು ನನ್ನನ್ನು ಕ್ವಶನ್ ಮಾಡೋಕ್ಕಾಗಲ್ಲ. ನೀವು ನಾನು ಏನಿದ್ರು ಹೇಳ್ಬೋದು, ತೋರಿಸ್ಬೋದು. ಆಮೇಲೆ ಕುದುರೆಗೆ ನಾನು ತಿನ್ಸಕ್ಕಾಗಲ್ಲ, ಹುಲ್ಲಿಡ್ಬೋದು ಅಷ್ಟೇ. ಈ ರೀತಿ ಮಾಡ್ರಪ್ಪ ಅಂತ ಹೇಳ್ಬೋದು ಅಷ್ಟೇ. ನೀವು ಯಾಕೆ ಅದನ್ನ ಮಾಡಿಲ್ಲ, ಅದಕ್ಕೋಸ್ಕರ ನೀವು ಅದರಿಂದ ಇದು ನನಗೆ ಸಂಬಂಧ ಇಲ್ಲ, ನಂಗೆ ಸಂಬಂಧ ಇಲ್ಲ. ಈಗ ನಾನು ಅಷ್ಟೇ ನಿಮ್ಮ ಟಿ ವಿಲಿ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಬಿಡೋದು ಅವ್ರಿಗೆ ಬಿಟ್ಟಿದ್ದದು, ನನಗಲ್ಲ ಅದು. ಹೌದು, ಕರೆಕ್ಟ್. ಈಗ ನಿಮಗೆ ಸಣ್ಣ ಮರನೂ ತೋರಿಸ್ತೀನಿ, ದೊಡ್ಡ ಮರನೂ ತೋರಿಸ್ತೀನಿ. ಇನ್ನೂ ತೋರಿಸು ಅಂತ ಹೇಳಿದ್ರೆ ನಾನೇ ಬಂದು ಇದ್ದವರಿಗೆಲ್ಲ ನೆಟ್ಕೊಡ್ಬೇಕಾಗತ್ತೆ ತಲೆ ಕೆಟ್ಟು. ಹೌದು ಹೌದು, ನೀನು ಹಿಂಗೆ ಮಾಡು ಅಂತ ಹೇಳಿ ಮಾಡ್ಕೊಡ್ಬೇಕು. ಅದೆಲ್ಲ ಆಗದೆ ಹೋಗಿದ್ದೆ. ನಮ್ಮಪ್ಪ ಕಬ್ಬು ಎಷ್ಟೊಂದು ಸೋಗೆ ಬಿಟ್ಟು ಬೆಳೀತಿದ್ರಲ್ಲ, ಮಾಲಿಂಗಾಪುರದಲ್ಲಿ ಒಬ್ಬರು 22 ಕೊಲೆ ಬೆಳೆದ್ರು. ಅದೇ ನಮ್ಮ ಹತ್ರಪದಲ್ಲಿ ಯಾರೂ ಬೆಳೀಲಿಲ್ಲ. ಅದು ಅವ್ರು ಬಂದ್ಬಿಟ್ಟು ಅವರು ಆ ಥರ ಬೆಳೆದು ಅವ್ರಿಗೆ ಕೃಷಿ ಪಂಡತ್ತೆ ಅವಾರ್ಡ್ ಬರೋ ಸಿಕ್ಬಿಡುತ್ತೆ ಅವರಿಗೆ. ಓಕೆ, ಅವ್ರು ಬೆಳೆದಿದ್ದಕ್ಕೆ. ಈಗ ಆ ಪ್ರಶ್ನೆ ನೀವು ನನಗೆ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗತ್ತೆ ಅದನ್ನ. ಎಷ್ಟೊಂದು ಜನ ಕಬ್ಬು ಮಂಡ್ಯದಲ್ಲೂ ಬೆಳೀತಾ ಇದ್ದಾರೆ. ಮಂಡ್ಯದಲ್ಲಿ ಬೆಳೀತಾ ಇದ್ದಾರೆ ಎಲ್ಲ ಕಡೆನೂ. ಒಂದೇ ಕಟಾವು ಮುಗಿಸ್ಬಿಟ್ಟು ತಿರ್ಗಾ ಇನ್ನೊಂದ್ಸಲ ಇನ್ವೆಸ್ಟ್ ಮಾಡ್ತಾರೆ, ತಿರ್ಗಾ ಕಷ್ಟಪಡ್ತಾರೆ. ಇಲ್ಲ, ಗೊತ್ತಿಲ್ಲ ಅದು ಏನಾಗುತ್ತೆ ಅಂತೇಳಿದ್ರೆ ಯಾವುದನ್ನು ಯಾರಿಗೂ ಕಮೆಂಟ್ ಮಾಡೋಕ್ಕಾಗಲ್ಲ ಇದನ್ನೆಲ್ಲ. ಯಾಕೆ ಅಂತೇಳಿದ್ರೆ ಅದು ಅವ್ರದ್ದು ಒಂಥರ ಕಲ್ಚರ್ ಸೇರಿಬಿಟ್ಟಿರುತ್ತೆ ಅಲ್ಲಿ. ಅದು ಬಿಟ್ಟು ಹತ್ತಿತ್ತಲಾಗ ಹೋಗಲ್ಲ ರೈತರುಗಳು. ಹೌದು, ಕ್ಲೀನಾಗಿ ಹಂಗೆ ಹೋಗ್ತಾ ಇರ್ತಾರೆ ಅವರು. ಅದು ಆ ಪದ್ಧತಿನ ಸುಲಭವಾಗಿ ತಪ್ಪಿಸೋಕ್ಕಾಗಲ್ಲ ಯಾರಿಗೂ. ಹಂಗಾಗಿ ನಮ್ಮಲ್ಲಿ ಏನಾಗಿತ್ತು, ನನ್ನ ಫಾದರ್ದು ನಂದು ಏನೋ ಅಂತೇಳಿದ್ರೆ ನಾವು ಇಮಿಡಿಯೇಟ್ ಚೇಂಜ್ ಆಗ್ತಾ ಹೋಗ್ತೀವಿ. ಹೆಂಗೆ ಬೇಕಾದ್ರೆ ಹಂಗೆ ಹೋಗ್ತಾ ಇರ್ತೀವಿ. ಯಾವ ಥರ ಬೇಕಾದ್ರೂ ಹೊಸದು ಇನ್ವೆನ್ಷನ್ ಬಂದರೆ ಅದನ್ನ ಹಿಡ್ಕೊತೀವಿ. ಒಟ್ಟಿನಲ್ಲಿ ಇಂಪ್ರೂವ್ ಆಗೋಕ್ಕೇನೋ ನೋಡ್ತಾ ಇರ್ತೀವಿ. ಈ ಥರ ನೋಡೋದ್ರಿಂದನೇ ಈ ಥರದ್ದೆಲ್ಲ ನಾವು ರಾಶಿ ತುಂಬ ಕಂಡಿಡಿಯೋಕ್ಕೆ ಸ್ಟಾರ್ಟ್ ಆಗಿದ್ದು. ಹೌದು, ನೀವು 40 ಕುಳೆ ಬಿಟ್ಟಿದ್ದೀರಾ. 40 ಕುಳೆ ಬರುತ್ತೆ ಅಂತ ಗ್ಯಾರಂಟಿ ಇತ್ತ ಸರ್, 40ನೇ ಕುಳೆನೂ ಚೆನ್ನಾಗಿ ಬರುತ್ತೆ ಅಂತ? ಹಂಗಲ್ಲ, ಈಗೇನಾಗುತ್ತೆ ಅಂತೇಳಿದ್ರೆ 40ನೇ ಕುಳೆ ಬರೋದಂತಲ್ಲ, ಯಾವತ್ತೂ ನಾನು ಅವಾಗಲಿಂದನೇ ನಿಮ್ಗೆ ಹೇಳಿದೆ ಇದು ಫಸ್ಟು 40ನೇ ಕುಳೆ ಬರಬೇಕು ಅಂತ ಹೇಳಿದ್ರೆ ಹಾರ್ವೆಸ್ಟ್ ಮಾಡೋ ಟೈಮು ಭಾರಿ ಇಂಪಾರ್ಟೆಂಟು. ಆಗಸ್ಟ್ 1st ವೀಕಲ್ಲಿ ಯಾವಾಗಲೂ ಮಾಡ್ತಾಯಿದ್ವಿ ನಾವು, ದೇವ್ರಿಗೆ ಹೂ ಹಾಕ್ದಂಗೆ ಅವತ್ತೇ ಮಾಡ್ತಾಯಿದ್ವಿ. ಯಾಕೆ ಅಂತೇಳಿದ್ರೆ ಈ ಕಬ್ಬೆಲ್ಲ ಸುಲಂಗಿ ಬರೋದಿದು, ಸುಲಂಗಿ ಬಂದ ತಕ್ಷಣ ಅದರದ್ದೆಲ್ಲ ಅಂಶ ಹೋಗ್ಬಿಡುತ್ತೆ. ಅಲ್ಲ ಅಲ್ಲ, ಕಬ್ಬಲ್ಲಿ ಹೂ ಬರುತ್ತೆ, ಹೂ ಬಂದ ತಕ್ಷಣ ಅದ್ರದ್ದು ಬೆಳವಣಿಗೆ ನಿಂತೋಯ್ತು. ಓಕೆ, ಅದ್ರ ಸುಕ್ರೋಸ್ ಕಂಟೆಂಟ್ ಎಲ್ಲ ಮುಗಿದೋಗ್ಬಿಟ್ಟು ಇನ್ನು ಅದ್ರ ರಿಪ್ರೊಡಕ್ಟಿವ್ ಸ್ಟೇಜಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದು. ಓಕೆ, ಅವಾಗ ನಿಮಗೆ ಇದು ತೂಕ ಬರಲ್ಲ, ಓಕೆ, ಸಕ್ಕರೆ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅವಾಗ. ಓಕೆ, ಸೊ ಆ ಹೂವಿನ ಅಂಶ ತಪ್ಪಿಸೋಕ್ಕೋಸ್ಕರ ಏನು ಮಾಡ್ತಿದ್ವಿ, ಆಗಸ್ಟಲ್ಲಿ ಮಾಡ್ತಾಯಿದ್ವಿ ನಾವು. ಈಗ ನೀವು ಅದನ್ನೇ ಫ್ಯಾಕ್ಟ್ರಿ ಕೊಟ್ಟರೆ ಏನಂದ್ರೆ ಒಪ್ಪಂದದ ಮೇಲೆ ಒಂದೊಂದು ವರ್ಷನೂ ಒಂದೊಂದು ತಿಂಗಳೂ ಮುಂದೂಡ್ತಾ ಹೋಗ್ತಾರೆ. ಮುಂದೂಡ್ತಾ ಹೋಗೋದನ್ನ ಜಾನ್ವರಿ ಫೆಬ್ರವರಿಗೆ ಹೋಗ್ಬಿಡ್ತಾರೆ, ಮಾರ್ಚಿಗೆ ಹೋಗ್ಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ ಅಂದರೆ ನಮಗೆ ಸೂಲಂಗಿ 7 ತಿಂಗಳಿಗೆ ಸಿಕ್ಬಿಡುತ್ತೆ. ಅವಾಗ ಏನಾಗುತ್ತೆ, 1 ವರ್ಷದ ಕ್ರಾಪ್ ತಪ್ಪೋಗ್ಬಿಟ್ಟು ನೀವು ಹೋಗ್ಬಿಡ್ತೀವಿ ನಾವು, ಕುಳೆ ಕಬ್ಬು ಮಾಡೋಕ್ಕಾಗಲ್ಲ. ಸೊ ಈ ನೀವು ಯಾವಾಗಲೂ ಕಬ್ಬನ್ನು ಆಗಸ್ಟ್ 1st ವೀಕಲ್ಲಿ ನಾವು ಹಾರ್ವೆಸ್ಟ್ ಮಾಡೋದ್ರಿಂದ ಅದನ್ನು ತಪ್ಪಿಸೋದ್ರಿಂದ ನಾವು 1 ವರ್ಷ ರೆಗ್ಯುಲರಾಗಿ ಸಿಕ್ತಿತ್ತು. ಓಕೆ, ಪ್ಲಸ್ ನಮ್ಮ ಯೂನಿವರ್ಸಿಟಿಯವ್ರು ಬಂದ್ಬಿಟ್ಟು ಇಲ್ಲಿ ರೆಪ್ಲಿಕೇಶನ್ಸ್ ತೊಗೊಂಡು ಎಲ್ಲ ಮಾಡೋದ್ರಿಂದ ನಾನು ಕರೆಕ್ಟಾಗಿ ಇಷ್ಟೇ ಇಳುವರಿ ಅಂತ ಅವರೇ ಹೇಳ್ತಾಯಿದ್ರು. ನಾನು ಸುಮ್ಮನೆ ಕೂತ್ಕೊಂಡು 40 ಅಂತ ಹೇಳೋಕ್ಕಾಗಲ್ಲ ಅದನ್ನು. ಆಮೇಲೆ ಈಗ ರೈತರುಗಳು ಅಲ್ಲಿ ನಿಮ್ಮಲ್ಲಿ 3 ಬೆಳೀಲಿ, 1 ಬೆಳೀಲಿ, 2 ಬೆಳೀಲಿ, ಆ ಬರ್ತಿಕ್ಕಂಥ ಸೋಗೆನ ಅದು ಅಲ್ಲೇ ಬಿಟ್ಬಿಟ್ಟು ಎರಡನೇದಾದಮೇಲೆ ನೀವು ಇದು ಮಾಡೋಕ್ಕೆ ಹೋಗ್ತಿರಲ್ಲ, ಏನು ಅಂತೇಳಿದ್ರೆ ಬೇರೆ ಕಬ್ಬು ಹಾಕಕ್ಕೆ ಹೋಗ್ತಾರೆ, ಏನೋ ಮಾಡೋದು. ಅದರೊಳಗೆ 1 ವರ್ಷದ್ದು ಸೌದೆ ಬಿಟ್ಟರಾದರೂ ನಿಮ್ಗೆ 12-14 ಟನ್ ಸೋಗೆ ಸಿಗುತ್ತೆ. ಅದ್ರ ಮೇಲೆ ನೆಕ್ಸ್ಟಿಗೆ ನೀವು ಸುಟ್ಟಾಕ್ಬಿಟ್ಟು ಮತ್ತು ನಿಮ್ಮ ಪದ್ಧತಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಆ ಸೋಗೆ ನಂಗೇನೆ ಕೆಸರು ಗದ್ದೆ ಮಾಡಿಬಿಟ್ಟು ಮತ್ತು ಒಳಗೆ ಇಳಿಸ್ಬಿಟ್ಟು ಮತ್ತು ನೀವು ನೆಟ್ಕೊಂಡು ಹೋದರೆ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ. ಅಲ್ಲ, ಸುಟ್ಟಾಕೋದು ಒಳ್ಳೆ ಅಲ್ಲ ಅಲ್ಲ, ಸುಟ್ಟಾಕೋದು ಒಳ್ಳೇದು ಅಂತ ಹೇಳಲ್ಲ, ಅದು ಪದ್ಧತಿ ಅವ್ರಿಗೆ ಸುಲಭ. ಅದು ಒಂದು ಬೆಂಕಿ ಗಡ್ಡೆ ಕೇಳ್ಬಿಟ್ರೆ ಆರಾಮಾಗಿ ಕೂತ್ಕೊಂಡ್ಬಿಡ್ಬೋದು, ಎಲ್ಲ ಕ್ಲೀನಾಗಿ ಕೂತ್ಬಿಡತ್ತೆ ಅದು. ಇದ್ರಲ್ಲಿ ಸ್ವಲ್ಪ ಆಗಲ್ಲಲ್ಲ, ಯಾಕೆ ಅಂತೇಳಿದ್ರೆ ರೌದೆ ಇದ್ರೆ ಕೆಲಸ ಮಾಡೋಕ್ಕಾಗಲ್ಲ ನಿಮಗೆ. ಯಾವ ಥರ ಅಂತೇಳಿದ್ರೆ ಈಗೆಲ್ಲ ನಮ್ಮ ಪದ್ಧತಿ ಹೆಂಗಿದ್ರೆ ಅದಕ್ಕೆ ಮಣ್ಣೆರ್ಕೆ ಕೊಡೋದು ಅವೆಲ್ಲ ಇರ್ತಾವೆ ತಾನೆ, ಅದು ಯಾವುದೂ ಇಲ್ಲ ಇದಕ್ಕೆ. ಒಂದು ಸತಿ ನೀವು ಮಣ್ಣೆರ್ಕೆ ಕೊಟ್ಬಿಟ್ರೆ ಮುಗಿದೋಯ್ತು, ಆಮೇಲೆ ಏನಿದ್ರು ನೀರನ್ನು ಹಾಯಿಸೋದು ತೆಗೆಯೋದು ಅಷ್ಟೇ. ಸೊ ಹಂಗಾಗಿ ಆ ಪದ್ಧತಿಗೆ ಅವ್ರು ಸೆಟ್ ಆಗಿದ್ರು. ನಾವು 40ನೇ ಕುಳೆ ಆಗಸ್ಟಿಗೆ ಹಾರ್ವೆಸ್ಟ್ ಮಾಡಿ 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 ಅದು ನಾವು ಆ ಪದ್ಧತಿಗೆ ಇದ್ವಿ ನಾವು. ಸೊ ಹಂಗಾಗಿ ಈಗ ಆಗಸ್ಟ್ಗೆ ಕಟ್ಟಿ ಅಂದರೆ ಆಗಸ್ಟ್ಗೆ ಹಾರ್ವೆಸ್ಟ್ ಮಾಡ್ತೀರ ಅಂದರೆ ಮುಂದಿನ ವರ್ಷ ಆಗಸ್ಟ್ಗೆ ಹಾರ್ವೆಸ್ಟ್ ಮಾಡ್ತಿದ್ರಿ ಒಂದು ಕರೆಕ್ಟಾಗಿ 12 ಸಿಗತ್ತೆ ಕರೆಕ್ಟಾಗಿ 12. ಹಂಗಾಗಿ ಕಬ್ಬು ಯಾವ ಕಾರಣಕ್ಕೂ ಹುಲ್ ಥರ ಆಗಲಿಲ್ಲ, ಅದು ಒಳ್ಳೆ ಚೆನ್ನಾಗೇ ಇತ್ತು ಅದು. ಸರಿ, ಜೋಡಿ ಸಾಲಲ್ಲಿ ಈ ಸಾಲು ಮೊದಲಿಂದ ನೀವೇನು ಸ್ಟಾರ್ಟ್ ಮಾಡ್ತೀರಾ ಗಿಡ ನೆಡೋಕ್ಕೆ, ಒಂದು ಸಾಲಲ್ಲಿ 0 ಇಂದ 15 ಅಡಿ ಮಾಡ್ಕೊಂಡು ಹೋಗ್ತೀರಾ ಎರಡ ಸಾಲು ಅಂತ ತಿಳ್ಕೊಳ್ಳಿ ನೀವು.
ಎಡದ ಸಾಲಲ್ಲಿ. ಬಲ್ದ ಸಾಲಿಗೆ ಬಂದಾಗ ಆ ಏನು ಸೊನ್ನೆ ಇದೆ ಅಲ್ಲಿಂದ 7.5 ಅಡಿ ತಗೊಳ್ಳಿ. ಏಳೂವರೆ ಅಡಿಗೆ ಒಂದು ಗಿಡ ನೆಡಿ. ಅಲ್ಲಿಂದ 15 15 ಅಡಿ ಮಾಡ್ಕೊಂಡೋಗಿ. ಅಲ್ಲಿಗೆ ಮೊದಲನೇ ಸಾಲು 0 ಶುರು ಮಾಡಿದ್ದೀರಾ, ಎರಡನೇ ಸಾಲು 7.5 ಅಡಿಯಿಂದ ಶುರು ಮಾಡಿದ್ದೀರಾ 15 ಅಡಿನ, ಆವಾಗ ಕ್ರಮೇಣವಾಗಿ ಅದು ಆಟೋಮೆಟಿಕ್ಕಾಗಿ ನಿಮ್ಗೆ ತ್ರಿಕೋಣ ಆಕಾರ ಬಂದ್ಬಿಡುತ್ತೆ.